ನರಸಿಂಹ ಒಂದು ಸಾರಿ ತೊಡೆ ತಟ್ಟಿ ಅಡಿ ಇಟ್ಟರೆ ಸಾಕು, ಬಿರಿಯುವುದು ಭೂಮಿ ಬೆಳಗುವುದು ಬಾನ. ಭೂಮಿಯಲ್ಲಿರುವ ಸೂರ್ಯ ಉರಿದರೆ ಜಗತ್ತಿಗೆ ಬೆಳಕು. ಭೂಮಿ ಮೇಲಿರುವ ಈ ನರಸಿಂಹ ಒಂದು ಸಾರಿ ಕಣ್ಬಿಟ್ಟರೆ ಅಂತೋಮ ಈ ಧರ್ಮ ಅಂತರಿಗೆ ಕಳಂಕ. ನೀ ಊರಿನಲ್ಲಿ ಯಾವನಾದರೂ ಈ ನರಸಿಂಹ ಬಾಡಿಲಿನಿಗೆ ಎದುರಾದರೆ ಅವನು ಗಂಡು ನರವನ್ನು ಕಿತ್ತು ಸಂಡರನ್ನಾಗಿ ಮಾಡಿ ಸರ್ಕಾರದಲ್ಲಿ ಸರ್ದಾರನಾಗಿ ಮೆರೆಯುವುದು ಇವನ ಹುಟ್ಟಿನಿಂದ ಬಂದ ಕೆಟ್ಟ ಗುಣ. ನಾನು ಗ್ರಾಮ ಪಂಚಾಯತಿಂದ ಹಿಡಿದು ಎಂಎಲ್ಎವರೆಗೆ ಸೋಲನ್ನೇ ಮೆಟ್ಟಿ ನಿಂತ ಧೀರ ಈ ನರಸಿಂಹ. ಈ ಊರಿನ ಜನರಿಗೆ ಹಣ ಹೆಂಡ ಹೆಣ್ಣಿನ ಆಸೆ ತೋರಿಸಿ ರಾಜಕೀಯದಲ್ಲಿ ಸರ್ವಾಧಿಕಾರವನ್ನು ಅನುಮರಿಸುತ್ತ ಬಂದಿರುವನು ಈ ನರಸಿಂಹ ಪಾಟೀಲ. ನಾನು ರಾಜಕೀಯದಲ್ಲಿ ಚಕ್ರವರ್ತಿಯಾಗಿ ಮೆರೆದರೆ ಇನ್ನು ಬಿಸಿನೆಸ್ ನಲ್ಲಿ ಪಾಟೀಲ್ ಗ್ರೂಪ್ ಆಫ್ ಕಂಪನಿಯ ಒಡೆಯ. ಈ ಊರಿನ ಜನರನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ಚಾಣಾಕ್ಷ ಈ ನರಸಿಂಹ. ತಲಾಟಿ ಏ ತಲಾಟಿ
ಎಲ್ಲಿದ್ರಿ ಮಗನ? ಏ ಗಲಾಟಿ, ಯಾಕ ತಲೆ ಗಿರ್ರನಕತ್ತಿ? ಸೌಮ್ಯನ ಕರ್ತಲ ಏ ಮಗನ? ಸೌಕರ ನಿಮ್ಮದ ತಲೆ ಕೆಟ್ಟತಿ, ನಂದೆಷ್ಟು ತಲೆ ಕೆಟ್ಟಿದ್ದಿ? ಬರೇ ಮಾಲ ನಿಮ್ಮ ಕಷ್ಟ ಸೌಮ್ಯನ ಕರ್ಸಲಿ ಕರ್ತಾನ್ರಿ ಸೌಕರ. ನನ್ನ ಎದುರಿಗೆ ಬರೀ ನೀವ ಮಾಡೋದಾಗೈತಿ. ಏನ್ ಮಾಡೋದಾಗೈತಿಲ್ಲ ಏ ಮಗನ? ನನಗೊಮ್ಮೆ ಕೊಡಸ್ರಿ ತಗಾರ್ಲಿ. ಶರಾ
ಮಾಡಿದರು. ತಲಾಟಿ ಈ ವರ್ಷಗೆ ಒಂದು ವರ್ಷ ಆತು ನಾನು ನರಸಿಂಹನ ಪಾತ್ರ ಮಾಡಿ ಮತ್ತೆ ಸಿಗೋಣಲೇ ಮಗನ ಮುಂದಿನ ಶಿವರಾತ್ರಿಗೆ. ನ್ಯಾಯ ನೀತಿ ಧರ್ಮ ಈ ಮಂತ್ರ ಹಣದ ದರ್ಪದಲ್ಲಿ ಅಡಗಿ ಕುಳಿತ ಇಲಿಯಂತಾಗಿದೆ ಅಂದಾಗ ನ್ಯಾಯ ಕೇಳುವ ಧೈರ್ಯ ಆ ಕಡು ಬಡವನ ಎಲ್ಲಿಂದ ಬರಬೇಕು? ಕೀಟ ಸಾಣದೈತೆ ಅಂತಂದು ಸುಮ್ಮನೆ ಇದ್ರೆ ಅದರ ಕಾಟ ಜಾಸ್ತಿ ಆಕತ್ರಿ. ಅಷ್ಟು ಸುಲಭ ತಿಳ್ಕೊಬಿಟ್ರೆ ಆ ಶಿವಲಿಂಗಪ್ಪನ್ನ ಮೇಕೆ ಶಿವಲಿಂಗಪ್ಪನ ಬಿಡ್ರಿ ಏನು ಅವನ್ನ ಅಲ್ಲವ ಕುಡಿ ಚೋಟಿದ್ರೆ ಅಡಿ ಸಾಧ್ಯತೇನ್ರಿ? ಅಲ್ರಿ ಸಾವುಕಾರ, ಹೆಂಗೆ ವಿಚಾರ ಮಾಡ್ತೀರಿ? ಅಷ್ಟು ಸುಲಭ ತಿಳ್ಕೊಬಿಟ್ರೆ ಶಿವಲಿಂಗಪ್ಪನ್ನ ಶಿವಲಿಂಗ ದೇವತೆ ಈ ನಾಯಕನ ಕೈಯಲ್ಲಿ ಇದ್ದಾಗ ನ್ಯಾಯ ಕೇಳಲಿಕ್ಕೆ ಬರ್ತಾ ಇದೆಯೋ? ಅದೆಂದಿಗೂ ಸಾಧ್ಯವಿಲ್ಲ. ಅಷ್ಟೊತ್ತು ಶಿವಲಿಂಗ ಏತಕ್ಕಾಗಿ ಬರ್ತಾ ಇದ್ದಾನೆ? ಉತ್ತೋನ ಹೊಲಾನ ಬಿತ್ತೋನ್ ಕೆಡಿಸಿದ ಅನ್ನಂಗ ಕಂಪನಿ ನಮ್ಮ ಕಂಪನಿ ಕೊಟ್ಟದ ಬೀಜ ಕಳಪೆ ಆಗ್ಯಾವ್ರಿ. ನಮ್ಮ ಕಂಪನಿ ಕೊಟ್ಟದ ಬೀಜ ಕಳಪೆ ಆಗ್ಯಾವ ಅಂತ ಹೇಳಿ ನಾಲ್ಕು ರೈತರನ್ನ ಕಟ್ಕೊಂಡು ಬರ ಶಿವಲಿಂಗಪ್ಪ ಅಂತ ನಿಮ್ಮ ಮುಖಕ್ಕೆ ಬಸಿ ಬಳಿಯ ಕರ್ಕೊಂಡ್ಬರಕುಂತಾನ. ಮುಖಕ್ಕೆ ಬಸಿ ಬಳಿಯಲು ಕತ್ತರಿಸಿ ಕೊನೆಗೆ ಸಮಾಧಿ ಆಗುವುದು ಆ ಶಿವಲಿಂಗನ ಹೆಣ. ಹಲಟಿ ಮುಸಿ ಬಯಲು ಬಂದಿರುವ ಮರುಮಾಂಗವನ್ನು ಕತ್ತರಿಸಿ ಕೊನೆಗೆ ಸಮಾಧಿ ಆಗುವುದು ಅವನ ಹೆಣ. ಹಲಟಿ ಈಗೇನು ಮಾಡ್ಬೇಕಂತೀಯ ಹೇಳು. ಸಾವುಕಾರ, ನೀವು ತಿಳ್ಕೊಂಡಂಗಲ್ರಿ, ಅವ ಶಿವಲಿಂಗಪ್ಪ ಭಾಳ ನಿಷ್ಠಾವಂತದನ, ಸತ್ಯತನಕ್ಕೆ ಬೆಲೆ ಬಾಳ್ತಾನ ಹೊರತು ಸುಳ್ಳಿಗೆ ಅಲ್ಲ ಅಂತ ಹೇಳಿ ಇಡೀ ಊರಿಗೆ ಊರ ಮಾತಾಡ್ತೈತಿ. ಅದ್ರಾಗ ಅವನ ತಮ್ಮದ ನೋಡ್ರಿ ನಂದೀಶ, ಉಗುಳು ಹಾಕಿದ್ರೆ ದಾಟಂಗಲ್ಲ, ವಾಂತಿ ಮಾಡಿದ್ರೆ ಏನೈತೆ ಗೊತ್ತಿಲ್ಲ ನಮಗೆ. ಸತ್ಯವಂತ
हिंद सी पीड़ी तज्य मारी तुम्हें ಅವನ ಮಗನ ಹೆಣ ಸ್ಮಶಾನಕ್ಕೆ ಬಂದಾಗ ಕಡಲಿ ಮಿತ್ರಾಚಲವೇ ಓ ವಿಶ್ವಾಮಿತ್ರ ಶಿವಲಿಂಗ ನ್ಯಾಯ ಕೇಳಿಕೆ ಬರುವ ನಿನ್ನನ್ನು ಸಮಾಧಿ ಮಾಡದೆ ಹೋದರೆ ನಾನು ಮತ್ತೆ ಪಾಟಿಲ್ಲ ಸೌಕರ ಅವಸರದಾಗ ಮೂ ಕೊಯ್ಕೊಂಡ್ರ ನಮಗನು ಸ್ವಲ್ಪ ಸಮಾಚಾರ ಮಾಡಬೇಕ್ರಿ ಅದಕ್ಕೆ ಅಂದ್ರೆ ಏನೋ ನಿನ್ನ ಮಾತಿನ ಅರ್ಥ नोड्री सौकर आ शिवलिंगप रैतर कर्क बर्ताना परिहार केक अंत अदे शिवलिंगप कुटा बंदर रैतर निम्न होगी हम दीन दयालु एम एल अंत एंत समाजोद्धारक एम एल अंत नहीं रैतर बंदा स्वल्प मोसले कणीर हाकिबिड्री आवे नरस्थान नंतर शिवलिंगप्पन संसार नुसुली अवन हेंडति चंदुली चली गौरम्मा संसार हालांकि ना हंगल अल सौकर आने एस्टवाड़ते अंकुश वंदे इतती बाड़ी एस्ट इनकमिंग औट गोयिंग आट आ शिवलिंगप्पन अस्ट सुलभ के तकबाड़ो अवन कूड़ा रईत बंद्रंतरे बैद हो निम्न होर मोसले कणीर हाक्री आवेल सरी हे मुंदेल नान इतने या चिंते शिवलिंगप बराकानावेनू मत बड़ी सुमक्री ना मजा पड़ते ना नमस्कार तालूकिन एम एल ए साहेब नमस्कार नमस्कार बंद कारण बंद कारण तिळिसबेके साहेब्री ಇಷ್ಟೊತ್ತಿಗೆ ನಿಮ್ಮ ತಲಾಟಿಯವರು ಎಲ್ಲ ತಿಳಿಸಿದ್ದಾರೆ ಅಂದುಕೊಂಡಿದ್ದೆ ಆದರೆ ಏನು ತಿಳಿಸಿಲ್ಲ ಅಂದ್ರೆ ನನಗೆ ನಂಬಕಾಗ್ತಿಲ್ಲ ಸೌಕರ್ಯ ತಲಾಟಿ ಬಡವರ ಹೊಟ್ಟೆ ಮೇಲೆ ಪೆಟ್ಟು ಕೊಟ್ಟ ನಿಮ್ಮ ಸೌಕಾರ ಕಂಪನಿ ಮಾಡಿದ ಹಲಕಟ ಕೆಲಸ ಏನು ಅಂತ ಈ ನಿಮ್ಮ ಸೌಕಾರನಿಗೆ ತಿಳಿಸಿ ಹೇಳು ಹೇಳಿ ಶಿವಲಿಂಗಣ್ಣ ಹೇಳಿ ಅದನ್ನೇ ಸೌಕರ್ಯ ಹೇಳಿನಲ್ರಿ ರೈತರ ಕೊಟ್ಟ ಬೀಜ ಕಳಪೆ ಆಯಾವು ಶಿವಲಿಂಗಣ್ಣ ರೈತರ ಕರಕೊಂಡ ಹೇಳೇನ್ರಿ ಸೌಕರ ಆಗದ ಹೇಳಿನಲ್ರಿ ಆಗಲೇ ರೈತರಿಗೆ ಕೊಟ್ಟ ಬೀಜ ಕಳಪೆ ಆಗ್ಯಾವು ಆ ರೈತರ ಪರವಾಗಿ ಶಿವಲಿಂಗಣ್ಣ ನ್ಯಾಯ ಕೇಳಕ್ ಬರಕಂತಾನ ಅಂತ ಹೇಳಿಲ್ಲ ಅದಕ್ಕೆ ಶಿವಲಿಂಗಣ್ಣ ಬಂದಾನ ಹೌದು ಸೌಕರೇ ಸಾಲ ಸೂಲ ಮಾಡಿ ತಂದು ಬಿತ್ತಿದ ಬೀಜ ಮೊಳಕೆಯೊಡೆಯದೆ ಬತ್ತಿ ಹೋಗಿದೆ ಜೀವನ ನಡೆಸುವುದೇ ಕಷ್ಟವಾಗಿದೆ ನಮ್ಮಂತ ಬಡವರಿಗೆ ಓಹೋ ಪರಿಹಾರ ಪರಿಹಾರ ಕೇಳಕ್ಕೆ ನನ್ನ ಮನೆ ಬಾಗಿಲಿಗೆ ಬಂದಾರ ಲೇ ತಲಟಿ ಲೇ ತಲಟಿ ನಿನಗೆ ಅಷ್ಟು ತಿಳಿಯುವುದಿಲ್ಲವೇ ಪಟ್ಟು ಕಳಿಸಿ ಬಿಡು 5 10000 ರೂಪಾಯಿಗಳನ್ನು ಆಯ್ತ ಸಹಕಾರಿ ಈಗಲೇ ತೆಗೆದುಕೊಂಡು ಬರ್ತೀನಿ ನಿಲ್ಲು ತಲಾಟಿ ಕೊಟ್ಟು ಕಳಿಸು ಅನ್ನುವುದಕ್ಕೆ ನಾನೇನು ನಿಮ್ಮ ಸಹಕಾರ ಹತ್ರ ಭಿಕ್ಷೆ ಬೇಡಕ ಬಂದಿಲ್ಲ ನಿಮ್ಮ ಸಹಕಾರನಿಗೆ ತಿಳಿಸಿ ಹೇಳು ನೀವು ಕೂಡಿಟ್ಟ
ಕೂಡಿತ್ತು ಹಣ ಗಳಿಸಿ ಕೂಡಿತ್ತು ಹಣ ಒಬ್ಬ ಶೂರ ಕಳಿಸ್ತಾರ ಅಂತ ಮತ್ತೆ ಅದಕ್ಕಿಂತ ಕೀಳೋದಿರಿ ನೀವು ನಿಮ್ಮ ಸೌಕರ್ಯ ಏನ ಮೈಕ್ ಸೌಂಡ್ ಕೊಡ್ರಿ ಈ ಕಂಪನಿ ಮ್ಯಾನೇಜರ್ ಮಾಲಕರ ಒಳಗೆ ಬಂದು ಇಲ್ಲಿ ಒಂದಿಬ್ಬರು ಗದ್ದಲ ಭಾಳ ಆಗೈತಿ ನಾನು ಹೊರಗೆ ಹೋಗಿದ್ದೆ ತಡ್ಕೊಂಡು ಮತ್ತೆ ಪಾತ್ರ ಐತಿ ಅಂತ ಬಿಟ್ಟನಿ ಅವ್ರು ಎಲ್ಲಾದ್ರೂ ಬಂದು ಅವ್ರನ್ನ ಕರ್ಕೊಂಡು ಹೋಗ್ರಿ ಹೊರಗೆ ನಿಲ್ಲು ತಲಾಟಿ ಕೊಟ್ಟು ಕಳಿಸು ಅನ್ನುವುದಕ್ಕೆ ನಾವೇನು ನಿಮ್ಮ ಸಹಕಾರ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ನಿಮ್ಮ ಸಹಕಾರನಿಗೆ ತಿಳಿಸಿ ಹೇಳು ನೀವು ಗಳಿಸಿ ಕೂಡಿಟ್ಟಿರುವ ಹಣ ಒಬ್ಬ ಸೂಳೆ ಗಳಿಸ್ತಾಳೆ ಅಂತ ಅದಕ್ಕಿಂತ ಮತ್ತೆ ಕೀಳಾದಿರಿ ನೀವು ನಿಮ್ಮ ಸಹಕಾರ ಸೇರಿ ಕಷ್ಟಪಟ್ಟು ದುಡಿದು ಭೂಮಿಯಲ್ಲಿ ಬೆಳೆ ಬರಲಿಲ್ಲ ಅಂತ ರೈತ ನೊಂದು ಬೆಂದು ಹೋಗಿದ್ದಾನ್ರು ಆ ರೈತನ ಕಷ್ಟ ನಿಮಗೇನು ಗೊತ್ತು ಕೊಬ್ಬಿದ ಹಂದಿಗಳು ನಿಮ್ಮಂತವರ ಉಕ್ಕಿದ ಬಿಸಿ ರಕ್ತ ಕುಡಿಯುವನು ಈ ನರಸಿಂಹ ಲೇ ಶಿವಲಿಂಗ ಹುಚ್ಚರಂತೆ ಬೆಚ್ಚಿ ಬೀಳುವ ಮಾತನಾಡಿದರೆ ನಿನ್ನ ನಾನು ಹುಚ್ಚು ನಾಯಿಗದೆ ಒಟ್ಟಾಡಿಸಿ ಹೊಡೆದು ಮಣ್ಣಲ್ಲಿ ಮುಚ್ಚಿಬಿಟ್ಟನು ಹುಚ್ಚಾರು ಮಗನ ನಾನ್ಯಾರು ಈ ತಾಲೂಕಿನ ಎಂಎಲ್ಎ ಏ ಸೌಕಾರ ನೀನು ಈ ತಾಲೂಕಿಗೆ ಮಾತ್ರ ಎಂಎಲ್ಎ ಆದರೆ ಇವನು ಜಗತ್ತಿನಲ್ಲಿರುವ ನಿಮ್ಮಂತವರನ್ನು ಸಾಕಿ ಸಲಹುವ ದಣಿ ಅಂತಾರೆ ಅಂದ್ರೆ ಅನ್ನ ಹಾಕುವ ಅನ್ನದಾತ ಅಂತಾರ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ದುಡ್ಡು ಮಾಡುವ ದುರಾಶೆಯಿಂದ ಕಳ್ಳ ಬೀಜ ಕೊಟ್ಟು ಕೊಳ್ಳೆ ಹೊಡಿತಾ ಇರುವ ನಿಮ್ಮ ಕಂಪನಿ ಮಾಡಿದ್ದು ಸರಿ ಅಂತ ತಿಳಿದಿರೋನೋ ಬಂಡ ಬದ್ ಮಾತ್ರ ನಮ್ಮ ಸಾಹೇಬ್ರ ಸರಿ ಅಂತ ಹೇಳಿದ್ರನಪ್ಪ ಧನ ಸಹಾಯ ಬಾಂಡ ಅಂತ ಹೇಳಿದ್ರೆ ಬೆಳೆ ಹಾಳಾದವರಿಗೆ ಅದನ್ನ ತಪ್ಪು ತಿಳ್ಕೊಂಡು ಮಾತಾಡಿದ್ರೆ ಹೆಂಗ ಸೌರಂಗಣ್ಣ ನೀನು ತಲಾಟಿ ತಲಾಟಿ ಸಮಾಧಾನದಿಂದ ಬಗೆಹರಿಸಬೇಕಾಗಿರೋದು ನಮ್ಮ ಶಿವಲಿಂಗಣ್ಣ ಅಲ್ಲ ನಿಮ್ಮ ಸಹಕಾರ ಲೇ ತಲಾಟಿ ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಷ್ಟು ಗೊಬ್ಬರ ಬೀಜ ಹಾಕಿ ಹಗಲು ರಾತ್ರಿ ಎನ್ನದೆ ಹೆಂಡತಿ ಮಕ್ಕಳ ಜೊತೆ ಬೆವರು ಸುರಿಸುವ ನಮ್ಮಂತ ರೈತರಿಗೆ ನಿಮ್ಮಂತ ರಾಕ್ಷಸರು ಕಳಪು ಬೀಜ ಕೊಟ್ಟು ಅವನ ಮನೆತನವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದೀರಿ ಅಂದಾಗ ನಿಮ್ಮನ್ನು ಒಟ್ಟಾಡಿಸಿ ಒಳಗೆ ತಂದು ನಮ್ಮ ಮನಸ್ಸಿನ ಭಾವವನ್ನು ಕಟ್ಟಿ ಒಟ್ಟುಗೂಡಿ ಸುಟ್ಟು ಹಾಕಿದಾಗಲು ನ್ಯಾಯ ಸಿಗದೆ ನೇಣಿ ಏರಿದ ನೇಗಿಲ ಯೋಗಿಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಕಣೋ ಶಾಂತಿ ಸಿಗುತ್ತದೆ ಸಮಾಧಿ ಬರುವ ಸಮಾಧಿ ಮಾಡಲು ಬರುವ ನಿಮ್ಮಂತ ರೈತ ಸಂಘಗಳಿಗೆ ಹಣದ ಆಮಿಸಿ ಒಡ್ಡಿ ಚಿತ್ರ ಚಿತ್ರ ಮಾಡಿ ಅವರಿಂದಲೇ ಓಟು ಹಾಕಿಸಿಕೊಂಡು ಗೆದ್ದ ನಂತರ ರಾಜಕೀಯ ಗದ್ದಿಗೇರುವನು ಈ ನರಸಿಂಹ ಏ ಶಿವಲಿಂಗ ನಮ್ಮಂತ ರಾಜಕಾರಣ ಸಮಾಧಿ ಮಾಡಲು ನಿನಗೂ ಧೈರ್ಯ ಇಲ್ಲ ನಿಮ್ಮ ರೈತ ಸಂಘಕ್ಕೂ ಧೈರ್ಯ ಇಲ್ಲ ಹಣ ಹಣದ ರಾಜಕೀಯ ಅಡವಿಯಲ್ಲಿ ಏನು ಹೊಲವಿಲ್ಲದಿದ್ದರೂ ಹಸಿರು ಶಾಲು ಹಾಕಿ ಸೋಕಿ ಮಾಡ್ತಾರಲ್ಲ ಅಂತ ರೈತರಿಗೆ ನಿನ್ನ ಮಾತನ್ನು ಇನ್ನು ನಿಮ್ಮಂತ ಭ್ರಷ್ಟ ರಾಜಕಾರಣಿ ಕೊಡುವ ಪುಡಿ ಘಾಸಿಗೆ ಬಾಯಿ ಒಟ್ಟಿ ಸಂಡರಂತ ಸಂಘಟನೆ ಮಾಡುವ ನರಸಿಂಹ ನಿಜವಾದ ನೇಗಿಲ ಯೋಗಿಗಳಿಗೆ ನೀನು ಕೊಡುವ ಹಣ ಅವನ ಬನದ ಕೊಟಗಿಯಲ್ಲಿರುವ ಸಗಣಿಗೆ ಸಮಾನನೋ ಸಗಣಿಗೆ ಸಮಾನ ಸುಮ್ಮನಿಂದ ಮಾತ್ರಕ್ಕೆ ಸೊಕ್ಕಿಂದ ಮಾತಾಡ್ತಿರಲಿ ಮಗಳ ನಿನ್ನನ್ನು ನನ್ನ ರಾಜಕೀಯ ಪವರ್ ಉಪಯೋಗಿಸಿ ಜೈಲು ಕಮ್ಮಿ ಎಣಿಸುವ ಹಾಗೆ ಮಾಡಿದ್ರೆ
ನನ್ನ ಹೆಸರು ನರಸಿಂಹ ಪಾಟೀಲನೇ ಅಲ್ಲ. ಜೈಲು ಕಂಡು ಲೇ ನರಸಿಂಹ, ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ರೈತರನ್ನು ಮಟ್ಟ ಹಾಕಲಿಕ್ಕೆ ಆಯ್ದುಕೊಂಡ ಒಂದೇ ಒಂದು ಹೇಳಿ ಕೆಲಸ ಅಂದ್ರೆ ಜೈಲಿಗೆ ಹಾಕಿಸುವುದು. ಹೇ, ಇದೇನು ಹೊಸದೇನಲ್ಲೋ ನರಸಿಂಹ. ಎಷ್ಟೋ ಅಮಾಯಕ ರೈತರ ಮೇಲೆ ಸುಳ್ಳು ಕೇಸು ಹಾಕಿ ಅವರನ್ನು ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿದ್ದೀರಾ. ಇನ್ನು ನಿಮ್ಮ ಅಧಿಕಾರದ ದಾಹಕ್ಕಾಗಿ ಎಷ್ಟೋ ಬಡ ಜನರಿಗೆ ಪೊಲೀಸ್ ಲಾಟಿ ಏಟು ಕೊಡಿಸಿದ್ದೀರಾ. ಅಷ್ಟೇ ಏಕೆ ನಿಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಅನ್ನದಾತರ ಪ್ರಾಣವನ್ನು ತೆಗೆದಿದ್ದೀರಾ. ಏ ಇಷ್ಟಾದರೂ ಏ ನರಸಿಂಹ, ಈ ನೇಗಿಲ ಯೋಗಿಗಳ ಒಂದು ಕೂದಲು ಕಿತ್ತಳಕ್ಕಾಗಂಗಿಲ್ವೋ. ಏ ನರಸಿಂಹ, ಈ ರೈತರೆದರು ಧೈರ್ಯದಿಂದ ಬಂದರೆ ಭದ್ರ ಬುನಾದಿ ಆಗುವೆ. ನರಸಿಂಹ, ಎದುರಾಗಿ ನಿಂತರೆ ಏ ಸಮಾಧಿ ಸಮಾಧಿ ಕಟ್ಟಿಬಿಡ್ತೇವೆ. ಎಲ್ಲ ರೈತರು ಕೊಡಿ ಹುಷಾರ್. ಏ ಶಿವಲಿಂಗ, ಮಲಗಿದ ಗಡಸರ್ಪವನ್ನು ಬಡಿದೆಪ್ಪಿಸಿದೀಯ ಮಗರ. ಈ ವಿಷ ಸರ್ಪ ಒಂದು ಸಾರಿ ವಿಷ ಕಕ್ಕಿದರೆ ನಿನ್ನ ಮನೆ ಸರ್ವನಾಶ ಮಾಡಿ ನಿನ್ನನ್ನು ಬೀದಿ ಬಿಕಾರಿಯನ್ನ ಮಾಡಿ ನಿನ್ನನ್ನು ಸಮಾಧಿ ಮಾಡದೆ ಹೋದರೆ ನಾನು ನರಸಿಂಹ ಪಾಟೀಲೇ ಅಲ್ಲ. ಬರ್ತೇನೆ ಮಗನ, ಬರ್ತೇನೆ.